ಶ್ರೀಯುತ ಸದಾನಂದ ಜೋಶಿ ಬೀದರ್, ಧರ್ಮದರ್ಶಿ ಅನ್ನಿ ಪಿ ಶೆಟ್ಟಿ, ನವಿ ಮುಂಬೈ, ಇವರು ನೀಡುವಂಥ ದತ್ತಿನಿಧಿ ಪ್ರಶಸ್ತಿ. ಶ್ರೀ ಸದಾನಂದ ಜೋಶಿ ಮೂಲತಃ ಬೀದರ್ ಜಿಲ್ಲೆಯವರು. 1994 ಬೀದರ್ನಿಂದ ಬರುವ ಉತ್ತರ ಕರ್ನಾಟಕ ಪತ್ರಿಕೆಯಲ್ಲಿ ಕರಡುತಿದ್ದುವ ಪ್ರೂಫ್ ರೀಡರ್ ಕೆಲಸದ ಮೂಲಕ ಪತ್ರಿಕಾ ರಂಗಕ್ಕೆ ಪ್ರವೇಶಿಸಿದ ಇವರು ನಂತರ ಉಪಸಂಪಾದಕ ಸುದ್ದಿ ಸಂಪಾದನೆಯೊಂದಿಗೆ ವರದಿಗಾರಿಕೆಗೆ ಶುರು ಮಾಡಿದರು. ವಿಜಯ ಕರ್ನಾಟಕ ಪತ್ರಿಕೆಗೆ ಬೀದರ್ ಜಿಲ್ಲಾ ವರದಿಗಾರರಾಗಿ ಸದಾನಂದ ಜೋಶಿ ಅವರು 99 ನೇಮಕವಾದರು. ತಮಗೆ ಸಿಕ್ಕ ಅವಕಾಶದ ಭರಪೂರ ಸದ್ಬಳಕೆ ಮಾಡಿಕೊಂಡ ಸದಾನಂದ ಜೋಶಿ ಅವರು ತಮ್ಮ ಹರಿತವಾದ ಪ್ರಖರವಾದ ಲೇಖನಿ ಮೂಲಕ ಬೀದರ್ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಅಪರೂಪದ ಕೊಡುಗೆ ನೀಡಿದರು. 2012 ವಿಜಯವಾಣಿ ಪತ್ರಿಕೆಗೆ ಬೀದರ್ ಜಿಲ್ಲಾ ಹಿರಿಯ ವರದಿಗಾರರಾಗಿ ಸೇವೆಗೆ ಸೇರಿದರು. ಸರ್ಕಾರ ಮತ್ತು ಜನರ ಕೊಂಡಿಯಾಗಿ ಪತ್ರಕರ್ತರು ಹೇಗೆ ಕೆಲಸ ಮಾಡಬೇಕು ಎಂಬುದಕ್ಕೆ ಅವರು ಮಾಡಿರುವಂಥ ಕೆಲಸಗಳೇ ಸಾಕ್ಷಿ. ಸದಾ ಜೋಶಿ ಎನ್ನುವಂಥ ಹೆಸರಿನಲ್ಲಿ ಇವರ ಲೇಖನ ಬರ್ತಾ ಇದೆ. ಇವರ ಲೇಖನಗಳನ್ನು ಆಸಕ್ತಿ ಹಾಗೂ ಕುತೂಹಲದಿಂದ ಓದುವ ದೊಡ್ಡ ವರ್ಗವೇ ಈ ಭಾಗದಲ್ಲಿ ನಿರ್ಮಾಣವಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಸುದೀರ್ಘ ಅವಧಿ ಮಾದರಿಯಾಗಿ ಕೆಲಸ ಮಾಡಿದ ಸದಾನಂದ ಜೋಶಿ ಅವರಿಗೆ 2021 ಆಗಸ್ಟ್ 1 ಬಡ್ತಿ ಹೊಂದಿ ಇದೀಗ ವಿಜಯವಾಣಿ ಕಲಬುರಗಿ ಆವೃತ್ತಿಯ ಸ್ಥಾನಿಕ ಸಂಪಾದಕ ರೆಸಿಡೆಂಟ್ ಎಡಿಟರಾಗಿ 2024 ಜನವರಿಯಲ್ಲಿ ವಿಜಯವಾಣಿಯಿಂದ ಸ್ವಯಂ ನಿವೃತ್ತಿ ಪಡೆದಿದ್ದಾರೆ. ಇದೀಗ ಸ್ವಂತ ಜೋಶಿ ಮೀಡಿಯಾ ಹೌಸ್ ಸ್ಥಾಪಿಸಿದ್ದು ಡಿಜಿಟಲ್ ಸೋಷಿಯಲ್ ಮೀಡಿಯಾ ಮುಖಾಂತರ ತಮ್ಮ ವಿಚಾರಗಳಿಗೆ ವೇದಿಕೆ ನೀಡುತ್ತಿದ್ದಾರೆ. ವಂದನೆಗಳೊಂದಿಗೆ ನಮ್ಮ ದತ್ತಿನಿಧಿ ಪುರಸ್ಕಾರ ತಮಗೆ.